नमस्कार न्यूज़ 11 ಗೆ ಸ್ವಾಗತ ನಾನು ನವಿತಾ ಜೈನ್ ತಾಯಿಗೆ ಬೈದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಗನ್ ತೋರಿಸಿ ಹಲ್ಲೆಯನ್ನ ಮಾಡಲಾಗಿದೆ ಅಣ್ಣ ಹಾಗೂ ತಮ್ಮನಿಗೆ ಗನ್ ತೋರಿಸಿ ದರ್ಪವನ್ನ ಮೆರೆಯಲಾಗಿದೆ ಇದು ಬೆಂಗಳೂರಿನ ಮುದ್ದಯ್ಯನ ಪಾಳ್ಯ ಮುಖ್ಯ ರಸ್ತೆಯಲ್ಲಿ ನಡೆದಿರುವ ಘಟನೆ ತಾಯಿಗೆ ಬೈದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಇಲ್ಲಿ ಗನ್ ತೋರಿಸಿ ಹಲ್ಲೆಯನ್ನ ಮಾಡಲಾಗಿದ್ದು ಅಣ್ಣ ಹಾಗೇನೇ ತಮ್ಮನಿಗೆ ಗನ್ ತೋರಿಸಿ ದರ್ಪವನ್ನ ಮಾಡಲಾಗಿದೆ ನಡು ರಸ್ತೆಯಲ್ಲಿ ಹಾಡ ಹಗಲೆ ಎಳೆದಾಡಿ ಹಲ್ಲೆಯನ್ನ ಮಾಡಿದ್ದಾರೆ ನನ್ನ ತಂಟೆಗೆ ಬಂದ್ರೆ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕಲಾಗಿದೆಯಂತೆ ರಾಯಲ್ ಬೋರ್ವೆಲ್ ಮಾಲೀಕ ಅನಿಲ್ ಅವರು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಬಾಡಿಗೆ ಮನೆ ಖಾಲಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ರು ಬೋರ್ವೆಲ್ ಮಾಲೀಕ ಅನಿಲ್ ಅವರ ಬಾಮೈದ ಭರತ್ ಮಾತುಕತೆಗೆ ಅಂತ ಹೇಳಿ ಭರತ್ ಮಾವನಾದ ಬೋರ್ವೆಲ್ ಅನಿಲ್ ಕಚೇರಿಗೆ ಬಂದಿದ್ರು ಕೌಶಿಕ್ ಹಾಗೇನೆ ಆತನ ತಮ್ಮ ನಂದನ್ ಈ ಟೇಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೇಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೇಲರಿಂಗ್ ಬಿಸಿನೆಸ್ ಶುರು ಮಾಡಿ ಈ ವೇಳೆ ಆಫೀಸ್ ಗೆ ಬರೋವಷ್ಟು ದಮ್ ಇದೆಯಾ ನಿಮಗೆ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಾರೆ ಅನಿಲ್ ಭರತ್ ಮತ್ತು ಆತನ ಗುಂಪು ಕೌಶಿಕ್ ಹಾಗೇನೆ ನಂದನ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ನಡು ರಸ್ತೆಯಲ್ಲಿ ಹಾಡ ಹಗಲೆ ಎಳೆದಾಡಿ ಹಲ್ಲೆಯನ್ನ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಏನು ಈಗಾಗಲೇ ಅನಿಲ್ ಭರತ್ ಮತ್ತು ಆತನ ಗುಂಪಿಗೆ ಈಗಾಗಲೇ ಕೌಶಿಕ್ ಹಾಗೂ ನಂದನ್ ಮೇಲೆ ಹಲ್ಲೆಯನ್ನ ಮಾಡಿರುವ ಆರೋಪ ಕೇಳಿ ಬಂದಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಯಾವಾಗ ನಡೆದಿರೋದು ಎಫ್ಐಆರ್ ಅಲ್ಲಿ ಏನೆಲ್ಲ ಅಂಶಗಳು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈಗಾಗಲೇ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರಾ ನವಿತಾ ಖಂಡಿತವಾಗ್ಲೂ ಬಾಡಿಗೆ ಮನೆಯವರು ಎಷ್ಟೇ ಎಚ್ಚರ ಇದ್ದರೂ ಕೂಡ ಓನರ್ ಬಗ್ಗೆ ಕಿರುಕುಳಕ್ಕೆ ಸಾಕಷ್ಟೊಂದು ಬೇಸತ್ತಿದ್ದಾರೆ ಅಂತ ಕೂಡ ಈಗಾಗಲೇ ಪ್ರಕರಣಗಳು ತಡವಾಗಿ ಬೆಳಕಿಗೆ ಬರ್ತಾ ಇರತಕ್ಕಂತ ಇದೇ ರೀತಿಯಾದ ಒಂದು ಘಟನೆ ಮುದ್ದನಪಾಳ್ಯದಲ್ಲಿ ಕೂಡ ನಡೆದಿರತಕ್ಕಂತದ್ದು ಅದರಲ್ಲೂ ಕೂಡ ಏನು ಮುದ್ದನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂತ ಏನೊಂದು ಬೋರ್ವೆಲ್ ಅಂಗಡಿ ಇದೆ ಅಂದ್ರೆ ರಾಯಲ್ ಬೋರ್ವೆಲ್ಸ್ ನ ಅಂಗಡಿ ಬಳಿ ಕೆಲವು ಅಂದ್ರೆ ಅನಿಲ್ ಅನ್ನ ಅವರ ಮನೆಯಲ್ಲಿ ಬಾಡಿಗೆಗೆ ಇರ್ತಾರೆ ಕೌಶಿಕ್ ಹಾಗೂ ನಂದನ್ ಹಾಗೂ ತನ್ನ ತಾಯಿ ಒಂದು ಬಾಡಿಗೆಗೆ ಇರ್ತಾರೆ ಬಾಡಿಗೆ ಮನೆ ವಿಚಾರವಾಗಿ ದುಡ್ಡನ್ನ ಭೋಗಕ್ಕೆ ಹಾಕಿರ್ತಾರೆ ದುಡ್ಡನ್ನ ಕೇಳ್ತಾರೆ ದುಡ್ಡನ್ನ ಕೇಳಿದಾಗ ನಾವು ದುಡ್ಡನ್ನ ಕೊಡ್ತೀವಿ ಮಾತುಕತೆ ನಡೆಯುತ್ತೆ ಫೋನ್ ಅಲ್ಲಿ ಸಾಕಷ್ಟು ಒಂದು ಮಾತುಕತೆ ನಡೆಯುತ್ತೆ ಅಂದ್ರೆ ಅನಿಲನ ಬಾಮೈದ ಹೋಗಿ ಭರತ್ ಅವರ ತಾಯಿ ಅಂದ್ರೆ ಕೌಶಿಕನ ತಾಯಿ ಬಳಿ ಸಾಕಷ್ಟು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿರ್ತಾನೆ ಅನ್ನೋದು ಕೂಡ ಎಫ್ಐಆರ್ ಅಲ್ಲಿ ದಾಖಲಾಗಿರತಕ್ಕಂತದ್ದು ಆ ರೀತಿಯಾಗಿ ಮಾತಾಡಿದಾಗ ತಾಯಿ ಕೌಶಿಕಗೆ ಫೋನ್ ಮಾಡಿ ಹಾಗೂ ಹೇಳಿ ತಿಳಿಸಿರ್ತಾರೆ ಈ ತರ ಅನಿಲ್ ಭರತ್ ಬಂದು ನಂತರ ಕೆಟ್ಟದಾಗಿ ಮಾತಾಡಿದ್ರೆ ಮನೆ ವಿಚಾರಕ್ಕೆ ಅಂತ ಹೇಳಿ ಆಗ ಕೌಶಿಕ್ ಫೋನ್ ಅಲ್ಲಿ ಅನಿಲ್ ಹಾಗೂ ಭರತನ ಜೊತೆ ಮಾತಾಡ್ತಾರೆ ಆಗ ಭರತನ ಭರತ್ ಆಫೀಸ್ ಹತ್ರ ಬರಕ್ಕೆ ಹೇಳ್ತಾರೆ ರಾಯಲ್ ಬೋರ್ವೆಲ್ಸ್ ಆಫೀಸ್ ಹತ್ರ ಬರಕ್ಕೆ ಹೇಳಿದಾಗ ಯಾವಾಗ ಕೌಶಿಕ್ ಹಾಗೂ ನಂದನ್ ಭೋಗಕ್ಕೆ ಸಂಬಂಧ ವಿಚಾರವಾಗಿ ಆಫೀಸ್ ಹತ್ರ ಬರ್ತಾರೆ ಅಂದ್ರೆ ರಾಯಲ್ ಬೋರ್ವೆಲ್ಸ್ ಹತ್ರ ಬರ್ತಾರೆ ಅಲ್ಲಿ ಏಕಾಏಕಿ ಗನ್ ಅನ್ನು ತೋರಿಸಿ ಹಲ್ಲೆಯನ್ನು ಕೂಡ ಮಾಡಿರ್ತಕ್ಕಂತ ಕೌಶಿಕ್ ಹಾಗೂ ನಂದನ್ ಮೇಲೆ ರಸ್ತೆಯಲ್ಲಿ ಹೇಳ್ಕೊಂಡು ಒಂದು ರೋಡ್ ಅಲ್ಲಿ ಹೊಡಿತಾರೆ ಯಾರು ಕೂಡ ಬಿಡಿಸ್ಕೊಳ್ಳಲ್ಲ ಜೊತೆಗೆ ನೀವು ನಮ್ಮ ಮನೆಯಲ್ಲಿ ಭೋಗಕ್ಕೆ ಇರೋದ್ರಿಂದ ನಾವು ನೀವು ಹೇಳಿದಾಗ ಕೇಳಬೇಕಾ ಅನ್ನೋ ರೀತಿಯ ಒಂದು ಕೆಟ್ಟ ಪದವನ್ನೆಲ್ಲ ಯೂಸ್ ಮಾಡಿ ಅನಿಲ್ ಕಡೆಯವರು ಹಾಗೂ ಹುಡುಗರು ಸೇರ್ಕೊಂಡು ಕೌಶಿಕ್ ಹಾಗೂ ನಂದನ್ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಪ್ರಕರಣ ದಾಖಲಿಸಿಕೊಂಡು ಅನ್ನಪೂರ್ಣೇಶ್ವರಿ ಪೊಲೀಸರು ಈಗ ಅವರನ್ನು ಹುಡುಕ್ತಾ ಇದ್ದಾರೆ ಅವರ ಎಲ್ಲ ಆರೋಪಿಗಳು ಕೂಡ ಈಗಾಗಲೇ ತಲೆಮರೆಸಿಕೊಂಡಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರತಕ್ಕಂಥದ್ದು ನವಿತಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಬೈಕ್ ಮೊಬೈಲ್ ಕಳ್ಳರ